ಎಲ್ರಿಗೂ ನಮಸ್ಕಾರ. ಎಲ್ಲ ಮೀಡಿಯಾ ಫ್ರೆಂಡ್ಸ್, ಫ್ಯಾಮಿಲಿ, ಪ್ರಿಂಟ್, ಸೋಷಿಯಲ್ ಮೀಡಿಯಾ, ಟೆಲಿವಿಷನ್ಸ್ ಮತ್ತು ಎಲ್ಲ ಡಿಗ್ನಿಟರೀಸ್ಗೆ ನನ್ನ ವಂದನೆಗಳು. ಈ ವೇದಿಕೆ ಮೇಲೆ ಇರೋ ಎಲ್ರಿಗೂ ನನ್ನ ನಮಸ್ಕಾರ. ಮಂಜು ಸರ್ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಮ್ಮಿನೇ. ನಾವು ಸ್ಟೋರೀಸ್ ಫಿನಿಷ್ ಆಗೋಲ್ಲ, ನಮ್ಮೆಲ್ಲ ಆ್ಯಕ್ಟರ್ಸ್ ಆಗಿ ನಾವೆಲ್ಲರೂ ಜರ್ನಿನೂ ಫಿನಿಷ್ ಆಗೋಲ್ಲ ಅವ್ರ ಜೊತೆ. ಮಂಜು ಸರ್ ಲೈಕ್ ಫ್ಯಾಮಿಲಿ. ಯಾವತ್ತೂ ಐ ಥಿಂಕ್ ಬಹುಶಃ 3-4 ಸಿನಿಮಾ ಅವ್ರ ಬ್ಯಾನರಲ್ಲಿ ಮಾಡಿದ್ದೀನಿ. ನನ್ನ ಫಸ್ಟ್ ಸಿನಿಮಾ ವೀರಮದಕರಿ ಆದಮೇಲೆ ಐ ಥಿಂಕ್ 6-8 months ಗ್ಯಾಪಲ್ಲಿ ನನಗೆ ಯಾವುದು ಫಿಲ್ಮ್ ಆಫರ್ಸ್ ಬರ್ತಾ ಇರಲಿಲ್ಲ. ಬಿಕಾಸ್ ಐ ಮೈ ಫಸ್ಟ್ ಫಿಲ್ಮ್ ವಾಸ್ ವಿತ್ ಸುದೀಪ್. ಸೊ ಎಲ್ಲರೂ ಫಸ್ಟ್ ಏನನ್ಬಿಟ್ಟು ಅವ್ರು ತುಂಬ ಉದ್ದಾಗಿದ್ದಾರೆ, ಹುಡುಗಿ ಹೆಂಗ್ ಪಿಕ್ಚರ್ ಮಾಡ್ತಾರೆ, ಯಾರ ಜೊತೆ ಆಡ್ತಾರೆ, ಓನ್ಲಿ ಸುದೀಪ್ ಅಂತ ದರ್ಶನ್ ಸೂಟ್ ಆಗ್ತಾರೆ ಅಂತ ಎವ್ರಿಬಡಿ ಇಂಡಸ್ಟ್ರಿಯಲ್ಲಿ ಒಂದು ಮಾತಿತ್ತು. ಆ್ಯಂಡ್ ಅದೇ ಟೈಮಲ್ಲಿ ಅವತ್ತು 6 months ಮೊದಲಾಯ್ತು ಐ ಗಾಟ್ ಅ ಫಿಲ್ಮ್ ಆಫರ್ ವಿತ್ ನಮ್ಮ ದುನಿಯಾ ವಿಜಯ್. ಆ್ಯಂಡ್ ಹಿ ವಾಸ್ ದಟ್ ವಾಸ್ ಅ ಫಸ್ಟ್ ಕಾನ್ವರ್ಸೇಷನ್ ನನ್ನ ಇದ್ದಿದ್ದು ಸರ್ ಜೊತೆ. ಆ್ಯಂಡ್ ಅವಾಗಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ತುಂಬ ಒಂದು ಫ್ಯಾಮಿಲಿ ಥರ ಜರ್ನಿ ಇದೆ. ಆ್ಯಂಡ್ ಐ ಆಮ್ ಸೀಯಿಂಗ್ ಶ್ರೇಯಸ್ ಫ್ರಮ್ ದ್ಯಾಟ್ ಟೈಮ್. ನನ್ನ ನಿಜವಾಗ್ಲೂ ಐ ಹ್ಯಾವ್ ಇವಾಗ ನನ್ನ ಈ ಮಾತು ಹೇಳಿದ್ರೆ ನಾವು ಏನೋ ವಯಸ್ಸಾದ ಥರ ಅನಿಸ್ತೀವಿ, ಬಟ್ ಆದ್ರೂ ಐ ಹ್ಯಾವ್ ಸೀನ್ ಹಿಮ್. ನನ್ನ ಶಂಕರ್ ಐ ಪಿ ಎಸ್ ಟೈಮಿಂದಾನೇ ಅವ್ರು ನೋಡ್ತಾ ಇದ್ದೀನಿ. ಅವ್ರಿಗಿರೋ ಇಂಟ್ರೆಸ್ಟು ಸಿನಿಮಾದಲ್ಲಿ, ಅವ್ರು ಸೆಟಲ್ ಬರೋರು, ಯೂಸ್ ಟು ಬಿ ರಿಯಲಿ ಯಂಗ್ ಆ್ಯಂಡ್ ಯೂಸ್ ಟು ಬಿ ಪ್ಲೇಯಿಂಗ್, ಯಾವತ್ತಾನು ಆಟ ಆಡ್ಕೊಂಡಿರೋರು, ಮಾತಾಡ್ಕೊಂಡಿರೋರು. ಯೂಸ್ ಟು ಟೆಲ್ ಮಿ ನನ್ನ ತುಂಬ ದೊಡ್ಡ ಫ್ಯಾನು, ನನ್ನ ಆ್ಯಕ್ಟಿಂಗ್ ಮಾಡಬೇಕು ಹಂಗೆ ಹಿಂಗೆ ಅಂತ. ನಾನು ಯೂಸ್ ಟು ಬಿ ಲೈಕ್ ಡೂಟ್ ಆ ಥರ ಇತ್ತು. ಬಟ್ ಒಂದು ತುಂಬ ಒಳ್ಳೆ ಫ್ಯಾಮಿಲಿ ಥರ ರಿಲೇಷನ್ಶಿಪ್ ಇದೆ ಸರ್ ಜೊತೆ, ಸನ್ ಫ್ಯಾಮಿಲಿ ಜೊತೆ. ಸೊ ಐ ಹ್ಯಾವ್ ಅದಾದಮೇಲೆ ಐ ಥಿಂಕ್ ನನ್ನ ಕರಿಯರಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಚೇಂಜ್ ಮಾಡಿದ್ದು ರಾಗಿಣಿ ಐ ಪಿ ಎಸ್. ಅದು ಎಲ್ಲರೂ ಗೊತ್ತಿರೋ ವಿಷಯನೇ. ನನ್ನ ಕರಿಯರ್ ದ ವೇ ಪೀಪಲ್ ಲುಕ್ ಅಟ್ ಮೀ, ಒಂದು ಕಮರ್ಷಿಯಲ್ ಆಗಿರುವಂಥ ಟಾಪ್ ಆ್ಯಕ್ಟರ್ಸ್ನ ಒಂದು ಆ್ಯಕ್ಟರ್ ಮಾಡಿದ್ದು, ಹೀರೋ ಮಾಡಿದ್ದು ಮಂಜು ಸರ್. ಸೊ ಐ ಆಮ್ ಫಾರ್ ಎವರ್ ಇಂಡೆಬಿಟ್. ಆ್ಯಂಡ್ ಈ ಸಿನಿಮಾ ಮೂಲಕ ಬೇರೆ ರೀತಿಯಲ್ಲಿ ಒಂದು ಹೀರೋ ನೋಯಿಟಿ ಫಿಲ್ಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರ ಅವ್ರ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ಐ ಥಿಂಕ್ ಬಹುಶಃ ಕನ್ನಡ ಸಿನಿಮಾದಲ್ಲಿ ಸೌತ್ ಇಂಡಿಯಾ ಫಿಲ್ಮ್ಸಲ್ಲಿ ಫಸ್ಟ್ ಟೈಮ್ ನಾವು ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾದಲ್ಲಿ ಮಾಡಿದ್ದು. ಸೊ ಐ ಥಿಂಕ್ ದಟ್ ಆ ಒಂದು ಜರ್ನಿ ತುಂಬಾ ಚೆನ್ನಾಗಿತ್ತು. ಸೊ ಒಂದೇ ಒಂದು ಕಮಿಂಗ್ ಬ್ಯಾಕ್ ಟು ರಾಣಾ, ಐ ಹ್ಯಾವ್ ಸೀನ್ ದಿಸ್ ಬಾಯ್ಸ್ ಜರ್ನಿ. ಅವ್ರು ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ, ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ನಿಮ್ಮ ಆ್ಯಕ್ಟಿಂಗ್ ಆಗಲಿ, ಡಾನ್ಸಿಂಗ್ ಆಗಲಿ. ವಿ ವಾಸ್ ಸಪೋಸ್ ಟು ವರ್ಕ್ ಟುಗೆದರ್ ಬಟ್ ಇಟ್ ಡಿಂಟ್ ಹ್ಯಾಪನ್. ಬಟ್ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ವಿಲ್ ಡೂ ಸಮಥಿಂಗ್ ರಿಯಲಿ ಅಮೇಝಿಂಗ್ ಟುಗೆದರ್, ಖಂಡಿತ. ಆ್ಯಂಡ್ ಈ ಸಿನಿಮಾದ ಟ್ರೇಲರ್ಸ್ ನೋಡಿ, ಈ ಸಿನಿಮಾದ ಅವ್ರು ನೀವು ಮಾಡಿರೋದು ಎಲ್ಲ ಹಾರ್ಡ್ ವರ್ಕ್ ನೋಡಿ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ. ಐ ರಿಮೆಂಬರ್ ಆ ಒಂದು ಇಷ್ಟು ವರ್ಷದಿಂದ ಒಂದು ಮಾತು ಹೇಳಿದ್ರಿ, ನಾನು ಆ್ಯಕ್ಟರ್ ಆಗ್ತೀನಿ, ನಾನು ಹೀರೋ ಆಗ್ತೀನಿ, ಇವತ್ತು ನೀವು ಈ ವೇದಿಕೆ ಮೇಲೆ ನಿಂತ್ಕೊಂಡು ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಬರ್ತಾ ಇದೆ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಆ್ಯಂಡ್ ಇದು ಆಫ್ ಕೋರ್ಸ್ ಇದ್ರ ಹಿಂದೆ ಮಂಜು ಸರ್ ಹ್ಯಾಸ್ ಪುಟ್ ಸೋ ಮಚ್ ಎಫರ್ಟ್ಸ್. ಆ್ಯಂಡ್ ನನ್ನ ಫ್ಯಾಮಿಲಿಯಾಗಿ ಒಂದು ಜರ್ನಿ ನೋಡ್ತಾ ಇರೋದ್ರಿಂದ ನನಗೆ ಗೊತ್ತು, ಇದರಿಂದ ಎಲ್ಲರದು ಎಷ್ಟು ಕ್ಷಮ ಇದೆ, ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಇವ್ರಿಗೆ ಎಷ್ಟು ಹಾರ್ಡ್ ವರ್ಕ್ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಪ್ರತಿಯೊಬ್ಬರು ಪರ್ಸನ್ಗೂ, ಯಾರ್ಯಾರು ಈ ಫಿಲ್ಮಲ್ಲಿ ಭಾಗವಹಿಸಿ ಪಾರ್ಟ್ ಮಾಡಿರೋದು. ಆ್ಯಂಡ್ ಶ್ರೇಯಸ್, ಆಲ್ ದಿ ಬೆಸ್ಟ್. ಲೈಕ್ ಪ್ರೇಮ್ ಹೇಳಿದ್ರು, ಲೈಕ್ ಸತೀಶ್ ಅವ್ರು ಹೇಳಿದ್ರು, ದಟ್ ನಾವೆಲ್ಲರೂ ಅಂದರೆ ಒಂದು ಕನ್ನಡ ಸಿನಿಮಾದಲ್ಲಿ ಇಲ್ಲ, ಬಟ್ ಎಲ್ಲರೂ ಒಟ್ಟಿಗೆ ಒಂದು ಇಂಡಸ್ಟ್ರಿ ಆಗ್ತೀವಿ ಅಂತ. ಸೊ ವೆಲ್ಕಮ್. ಆ್ಯಂಡ್ ಐ ನೋ ಇಟ್ಸ್ ನಾಟ್ ಯುವರ್ ಫಸ್ಟ್ ಫಿಲ್ಮ್, ಬಟ್ ಆದ್ರೂ ದಿಸ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಬಿಗ್ ಫಿಲ್ಮ್ ಫಾರ್ ಯು. ಯಾಕಂದ್ರೆ ಎಲ್ಲರೂ ಸೇರಿ ಒಂದು ಬೇರೆ ಆದಂಥ ಒಂದು ಕ್ಯಾರೆಕ್ಟರ್, ಬೇರೆ ಆದಂಥ ಒಂದು ಸ್ಕ್ರಿಪ್ಟ್ ಪ್ರಯತ್ನ ಪಟ್ಟಿದ್ದೀರಾ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ಟು ಆಲ್ ದ ಲೀಡಿಂಗ್ ಲೇಡೀಸ್, ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ಅವ್ರದ್ದು ಪಾತ್ರ ನಾನು ನೋಡಿಲ್ಲ, ಬಟ್ ಆದ್ರೂ ಐ ಥಿಂಕ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಹ್ಯಾವ್ ಸೀನ್ ಅ ಫ್ಯೂ ರಶಸ್,